ಆತ್ಮೇರೆ ಈ ದಿನ ನಾನು ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಭಾರತ ದೇಶದ ಪ್ರಖ್ಯಾತ ವಿಜ್ಞಾನಿಗಳಾದ ಸರ್ ಸಿ ವಿ ರಾಮಣ್ಣ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಮಹಾನ್ ವಿಜ್ಞಾನಿ ಇವರು ತಮ್ಮ ವಿಜ್ಞಾನ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಆ ಒಂದು ಸಮಯಕ್ಕೆ ಅವರಿಗೆ ಸಂಶೋಧಕರು ಕೆಲವೊಂದಷ್ಟು ಸಂಶೋಧಕರು ಬೇಕಾಗಿರ್ತಾರ ಆ ಕಾರಣಾಂತರದಿಂದ ಅವರು ಪತ್ರಿಕೆಗೆ ಜಾಹೀರಾತುಗಳನ್ನು ನೀಡ್ತಾರ ಏನಂದರೆ ನಮ್ಮ ಒಂದು ಸಂಸ್ಥೆಗೆ ಮೂರು ಜನ ಸಂಶೋಧಕರ ಅವಶ್ಯಕತೆ ಇದ್ದು ಯಾರು ಆಸಕ್ತಿ ಇದೆ ಅಂಥವರು ಸಂದರ್ಶನಕ್ಕೆ ಹಾಜರಾಗ್ರಿ ಅಂತೇಕಾರ ಜಾಹೀರಾತನ್ನು ನೀಡ್ತಾರ ಆಯಿತು ಆ ಸಂದರ್ಶನದ ದಿನ ನೂರಾರು ಜನ ಸೇರ್ತಾರೆ ಪ್ರತಿಯೊಬ್ಬರು ಏನಂತಂದ್ರೆ ಸಂದರ್ಶನಕ್ಕೆ ಹೋಗೋದ್ರಿಂದ ನಮಗೆ ಕೆಲಸ ಸಿಗ್ತೈತೋ ಇಲ್ಲೋ ಆದ್ರೆ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಒಬ್ಬ ಮಹಾನ್ ವಿಜ್ಞಾನಿಯ ಒಂದು ಭೇಟಿಯ ಒಂದು ಅವಕಾಶ ನಮಗ ಸಿಗ್ತದಲ್ಲ ಅಂತಕ್ಕಂಥ ಸಂತೋಷದಿಂದ ಎಲ್ಲರೂ ಹೋಗಿರ್ತಾರೆ ಎಲ್ಲರ ಒಂದು ಸಂದರ್ಶನವನ್ನು ಸ್ವತಃ ಸಿ ವಿ ರಾಮಣ್ಣವರೇ ಅಟೆಂಡ್ ಮಾಡ್ತಾರ ಕೊನೆಯದಾಗಿ ಅವರ ಮೂರು ಜನರನ್ನು ಆಯ್ಕೆ ಮಾಡ್ತಾರ ಇನ್ನುಳಿದವರೆಲ್ಲರೂ ತಿರುಗಿ ಮನೆಗೆ ಹೋಗ್ತಾರ ಮೂರು ಜನಕ್ಕೆ ಆರ್ಡರನ್ನು ಕೊಟ್ಟ ಕಳಿಸ್ತಾರ ತಮ್ಮ ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡಂತ ಸಿ ವಿ ರಾಮಣ್ಣವರು ಆಫೀಸಿನಿಂದ ಹೊರಗಡೆ ಬಂದು ತಮ್ಮ ವಾಹನವನ್ನು ಏರಿ ಇನ್ನೇನು ಹೋಗುವಷ್ಟರಲ್ಲಿ ಒಬ್ಬ ಯುವಕ ಸಾರ್ ಅಂತಾನ ಆಗ ಸಿ ವಿ ರಾಮಣ್ಣರು ತಿರುಗಿ ನೋಡಲಾಗಿ ಥರ ಮುಖ ಎಲ್ಲೇ ನೋಡಿದ್ದೀನಲ್ಲ ಅಂತ ವಿಚಾರ ಮಾಡ್ತಾರೆ ಆಗ ಅವರಿಗೆ ನೆನಪಿಗೆ ಹೊಲಿಯುತ್ತದೆ ಓ ಈ ಹುಡುಗ ಬೆಳಗ್ಗೆ ಸಂದರ್ಶನಕ್ಕೆ ಬಂದಿದ್ದ ಇವ ಸಂದರ್ಶನದಲ್ಲಿ ಫೇಲ್ ಆಗ್ಯಾನ ಬಹುಶಃ ಕೆಲಸ ಕೇಳಕ್ಕೆ ಬಂದಿರ್ಬೋದು ಇವ ಅಂತ ಅಂದ್ಕೊಂಡು ಏನಪ್ಪ ಅಂತ ಕೇಳ್ತಾರೆ ಆಗ ಯುವಕ ಹೇಳ್ತಾನೆ ಸರ್ ಏನಿಲ್ಲ ನಾನು ನಿಮ್ಮ ಕಡೆ ಕೆಲಸ ಕೇಳಲಿಕ್ಕೆ ಬಂದಿಲ್ಲ ಆದರೆ ನೀವು ಟಿ ಎ ಅಂತ ಹೇಳಿ ನಿಮ್ಮ ಆಫೀಸ್ನವರು ಏನು ಹಣವನ್ನು ಕೊಟ್ಟಿದ್ದೀರಲ್ಲ ಆವಾಗ ಕೊಡುವಾಗ ನಿಮ್ಮ ಒಂದು ಕೆಲಸಗಾರರು ಏನು ಮಾಡಿದ್ದಾರೆ ಅಂದರೆ ನನಗೆ ಏಳು ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಸರ್ ದಯವಿಟ್ಟು ಆ ಏಳು ರೂಪಾಯಿ ತೆಗೆದುಕೊಳ್ಳಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡಿದೆ ಆದರೆ ಅವರು ಈಗಾಗಲೇ ಅಕೌಂಟನ್ನು ಕ್ಲೋಸ್ ಮಾಡಲಾಗಿದೆ ಇರಲಿ ನೀವೇ ಇಟ್ಕೊಂಡು ಹೋಗಿ ಅಂತ ನನ್ನ ಹೇಳಿ ಕಳಿಸಿದ್ದಾರೆ ಆದರೆ ನನಗೆ ಆ ಹೆಚ್ಚಿನ ಏಳು ರೂಪಾಯಿಯನ್ನು ಇಟ್ಕೊಳ್ಳಿಕ್ಕೆ ಮನಸ್ಸಿಲ್ಲ ಸರ್ ಅದಕ್ಕೆ ನಾನು ನಿಮಗೆ ಕೊಡಲಿಕ್ಕೆ ನಿಮ್ಮನ್ನು ತರಬಿದೆ ಸರ್ ಅಂತಾರೆ ಆಯ್ತು ಕೊಡಪ್ಪ ಅಂತ ಹೇಳಿ ಏಳು ರೂಪಾಯಿ ನಿಸ್ಕೋತಾರ ಆಮೇಲೆ ಮುಂದ್ಗಡೆ ಹೋಗಿ ಮತ್ತೆ ತಿರುಗಿ ಹೊಳ್ಳಿ ಮಗು ನಾಳೆ ನೀನು ಸ್ವಲ್ಪ ಹತ್ತು ಗಂಟೆಗೆ ಬಂದು ಆಫೀಸ್ನಲ್ಲಿ ನನ್ನನ್ನು ಭೇಟಿಯಾಗ ಆಗು ಅಂತ ಹೇಳಿ ಕಳಿಸ್ತಾರೆ ಆಯ್ತು ಸರ್ ಅಂತ ಆ ಯುವಕ ಸರ್ ಸಿ ವಿ ರಾಮಣ್ಣ ಅವರಿಗೆ ಕೈ ಮುಗಿದು ಹೋಗುತ್ತಾನೆ ಮರುದಿನ ಹತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಆ ಯುವಕ ಸಿ ವಿ ರಾಮಣ್ಣವರ ಆಫೀಸಿಗೆ ಹೋಗ್ತಾನೆ ಆಗ ಸಿ ವಿ ರಾಮಣ್ಣ ಅವರು ಅವನನ್ನು ಕುರಿತು ಹೇಳ್ತಾರೆ ನೋಡಪ್ಪ ನೀನು ಭೌತಶಾಸ್ತ್ರದ ಒಂದು ಪರೀಕ್ಷೆ ಒಳಗೆ ಫೇಲ್ ನೀನ ನೀನು ಮುಂದಿನ ಸಂದರ್ಶನಗಳಲ್ಲಿ ಏನಂತಂದ್ರೆ ಪಾಸಾಗಬೇಕಾದ್ರೆ ನೀನು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡು ಹೆಚ್ಚು ಪ್ರಯತ್ನ ಪಡು ಆಗ ನೀನು ಪಾಸಾಗ್ಬೋದು ಆದರೆ ನೀನು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂತಕ್ಕಂತಹ ಪರೀಕ್ಷೆ ಒಳಗೆ ಏನಾಗಿದೆ ಅಂದ್ರೆ ಪಾಸ್ ಆಗಿದ್ದೀ ಅದಕ್ಕಾಗಿ ನಿನಗಾಗಿ ನಾನು ಒಂದು ಎಕ್ಸ್ಟ್ರಾ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದೇನೆ ತೆಗೆದುಕೋ ಅಂತ ಹೇಳಿ ಅವರು ಆರ್ಡರ್ ಕಾಫಿಯನ್ನ ಆತನಿಗೆ ಕೊಡ್ತಾರೆ ಮುಂದ ಆ ಯುವಕ ಅದೇ ಒಂದು ಸಂಸ್ಥೆಯಲ್ಲಿ ದುಡಿದು ಒಬ್ಬ ಮಹಾನ್ ವಿಜ್ಞಾನಿ ಆಗ್ತಾನ ವಿಜ್ಞಾನಿಯಾಗಿ ಒಂದು ಪುಸ್ತಕವನ್ನು ಬರಿತಾನ ನನ್ನ ಜೀವನದ ಗತಿಯನ್ನು ಬದಲಿಸಿದ ಆ ಏಳು ರೂಪಾಯಿಗಳು ಅಂತಕ್ಕಂತಹ ಒಂದು ಪುಸ್ತಕವನ್ನು ಬರಿತಾನ ನೋಡಿ ಈ ಒಂದು ಕಥೆಯ ಮೂಲಕ ನಾವು ಏನು ತಿಳ್ಕೊಬಹುದು ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದಿದ್ರೆ ನಾವು ಏನು ಬೇಕಾದ ಸಾಧನೆ ಮಾಡ್ಬೋದು ನಮಗೆ ಅವಕಾಶಗಳು ತಾನಾಗಿಯೇ ಒದಗಿ ಬರ್ತಾವ ಆದರೆ ನಾವು ಸಮಾಜದಲ್ಲಿ ಈಗ ನೋಡ್ತೀವಿ ಇನ್ನೊಬ್ಬರ ಒಂದು ಹಣಕ್ಕಾಗಿ ಇನ್ನೊಬ್ಬರ ಒಂದು ಆಸ್ತಿಗಾಗಿ ಏನಂತಂದ್ರೆ ನಾವು ಆಸೆ ಪಡ್ತಾಯಿದ್ದೀವಿ ಅದೇನಂತಂದ್ರೆ ಬಹಳ ಅಂದ್ರೆ ಬಹಳ ತಪ್ಪು ನಾವು ಯಾರದೂ ಹಂಗಿನೊಳಗ ಇರಬಾರದು ಹಾಗೆ ಅಣ್ಣದ ಹಂಗು ಅಣ್ಣರ ಸೊತ್ತು ಅಂತಕ್ಕಂಥ ಒಂದು ಕತೆಯನ್ನು ನಾನು ಹಿಂದಿನ ವಿಡಿಯೋದಲ್ಲಿಯೂ ಸಹ ಹೇಳಿದ್ದೆ ಅದಕ್ಕೆ ದಯಮಾಡಿ ಏನಂತಂದ್ರೆ ನೀವು ಯಾರು ಯಾರ ಒಂದು ಹಣಕ್ಕಾಗಿ ಆಸೆ ಪಡೆದ ನೀವು ಪ್ರಾಮಾಣಿಕವಾಗಿದ್ರ ನಿಮ್ಮ ಒಂದು ಮನಸ್ಸು ಒಳ್ಳೇದಿದ್ದರೆ ಹಾಂ ಭಾಗ್ಯಕ್ಕೆ ಏನು ಕಮ್ಮಿ ಇರುವುದಿಲ್ಲ ಅನ್ನೋದನ್ನು ನಾವು ಈ ಒಂದು ಕಥೆಯ ಮೂಲಕ ತಿಳ್ಕೊಬೋದು ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಈ ಒಂದು ಕತೆಗೆ ವಿದಾಯವನ್ನು ನೀಡುತ್ತೇನೆ ನಮಸ್ಕಾರ